युवा विद्यार्थी मित्ररे, एम स्टडी सर्कल मेंटल एबिलिटी क्लास गे स्वागत सुस्वागत। इवत्तिन ई क्लास मुखांतरवागि एक्साइज सब इन्स्पेक्टर एग्जामिनेशन केळिदंत एरडु प्रमुख मानसिक सामर्थ्यद प्रश्नेय कुरितु तिळिदुकोळ्ळोण। मोदलने प्रश्ने, ई केळगे कोट्टिरुव चित्रदल्लि मूरक्के विरुद्धवाद संख्ये यावुदु? सो इल्लि निम्म कण्णेदुरु नाल्कु चित्रगळु काणुत्ता इदावे, अदरल्लि ಯಾವ ಸಂಖ್ಯೆ ಮೂರಕ್ಕೆ ವಿರುದ್ಧವಾದ ಸಂಖ್ಯೆಯಾಗಿದೆ ಅಂದ್ರೆ ನಿಮಗೆ ಒಂದು ಬಾಕ್ಸ್ ಅನ್ನು ನೀವು ತೆಗೆದುಕೊಂಡ್ರೆ ಅಂದ್ರೆ ಒಂದು ಬಾಕ್ಸ್ ಗೆ ಆರು ಮುಖಗಳಿರುತ್ತೆ 6 ಫೇಸಸ್ ಸೋ ನೀವೇನಾದರೂ ಒಂದು ಬಾಕ್ಸ್ ಅನ್ನು ಕೆಳಗಡೆ ಮುಖ ಮಾಡಿ ಇಟ್ರೆ ಅದರ ವಿರುದ್ಧವಾದಂತ ಒಂದು ಸಂಖ್ಯೆ ಕಾಣೋದಿಲ್ಲ ಅದೇ ರೀತಿಯಾಗಿ ನಿಮಗೆ ಅತಿ ಒಂದು ಸರಳವಾದಂತ ಒಂದು ಆ ಟ್ರಿಕ್ಸ್ ಹೇಳ್ತೀನಿ ಕೇಳಿ ಸೋ ಇಲ್ಲಿ ನಾಲ್ಕು ನೀವು ಚಿತ್ರಗಳನ್ನು ನೋಡಿದಾಗ ಯಾವ ಚಿತ್ರದಲ್ಲಿ ಮೂರು ಸಂಖ್ಯೆ ಇರೋದಿಲ್ಲ ಅದನ್ನ ಮೊದಲು ಆಯ್ಕೆ ಮಾಡ್ಕೊಳ್ಳಿ ಸೋ ಇಲ್ಲಿ ಇಲ್ಲಿ ಎರಡನೇ ಚಿತ್ರದಲ್ಲಿ ಮೂರು ಸಂಖ್ಯೆ ಇಲ್ಲ ಅದಾದ ನಂತರ ಮೂರು ಸಂಖ್ಯೆಯ ಜೊತೆ ಇರುವಂತ ಉಳಿದ ಸಂಖ್ಯೆಗಳನ್ನು ಮೊದಲು ನೀವು ಸಂಪೂರ್ಣವಾಗಿ ಅವುಗಳನ್ನು ನೋಡಿ ಸೋ ಮೂರು ಮೂರು ಸಂಖ್ಯೆಯ ಜೊತೆಯಾಗಿ 1 ಇದೆ 5 ಇದೆ ಸೋ 2 ಇದೆ 6 ಇದೆ 3 ಇದೆ 1 ಇದೆ ಅಂದ್ರೆ ಇವೆಲ್ಲ ಜೊತೆ ಇರುವಂತ ಸಂಖ್ಯೆಗಳು ಇದನ್ನು ಹೊರತುಪಡಿಸಿ ಸೋ ನಾವು ನೋಡಿದಾಗ ಇಲ್ಲಿ ಇದು 5 ಇದೆ ಸೋ 5 ಸಂಖ್ಯೆ 3 ರ ಜೊತೆ ಇದೆ ಅಂದ್ರೆ ಇದು ಕಾಣುತ್ತೆ ಅಂದ್ರೆ ಇದು ವಿರುದ್ಧವಾಗಿ ಇಲ್ಲ ಅಂತ ಅರ್ಥ ಸೋ 2 ಇಲ್ಲೂ ಕೂಡ ಇನ್ನೊಂದು ಬದಿಯಲ್ಲಿ 3 ರ ಬದಿಯಲ್ಲಿ 2 ಸಂಖ್ಯೆ ಕೂಡ ಇದೆ ಸೋ ಅಂದ್ರೆ ಇದು ಕೂಡ ಈ ಸಂಖ್ಯೆ ಕೂಡ ಈ ಮುಖ ಕೂಡ ಕಾಣುತ್ತೆ ಅಂದ್ರೆ ಉಳಿದಿರುವಂತ ಸಂಖ್ಯೆ 4 ಸೋ ಇಲ್ಲಿ 4 ಇದೆ ಅಲ್ಲ ಇದು ಏನು ಅಂದ್ರೆ ಮೂರಕ್ಕೆ ವಿರುದ್ಧವಾಗಿರುವಂತ ಸಂಖ್ಯೆ ಸೋ ಇದರ ಉತ್ತರ ಆಪ್ಷನ್ ನಂಬರ್ ಎ ಸೋ ಇನ್ನೊಂದು ಪ್ರಶ್ನೆ ಒಂದು ವೇಳೆ ಪ್ಲಸ್ ಅರ್ಥ ಡಿವೈಡ್ ಆದರೆ ಮೈನಸ್ ಅರ್ಥ ಇಂಟು ಆದರೆ ಡಿವೈಡ್ ಅರ್ಥ ಪ್ಲಸ್ ಆದರೆ ಇಂಟು ಅರ್ಥ ಮೈನಸ್ ಆದರೆ ಈ ಕೆಳಗಿನ ಯಾವ ಸಮೀಕರಣ ಸರಿಯಾಗಿದೆ ಸೋ ಮೊದಲು ನಾವು ಸರಿಯಾದ ಕ್ರಮದಲ್ಲಿ ನಾವು ಬರ್ಕೋಬೇಕು ಸೋ ಪ್ಲಸ್ ಅಂದ್ರೆ ಇಲ್ಲಿ ಭಾಗಾಕಾರ ಚಿಹ್ನೆ ಮೈನಸ್ ಅಂದ್ರೆ ಗುಣಾಕಾರ ಚಿಹ್ನೆ ಸೋ ಇಲ್ಲಿ ಭಾಗಾಕಾರ ಚಿಹ್ನೆ ಅಂದ್ರೆ ಪ್ಲಸ್ ಚಿಹ್ನೆ ಇನ್ನ ಗುಣಾಕಾರ ಚಿಹ್ನೆ ಅಂದ್ರೆ ಮೈನಸ್ ಚಿಹ್ನೆ ಮೊದಲನೇದು ನಾವು ಸಮೀಕರಣವನ್ನು ಮಾಡಿ ನೋಡೋಣ ಮೊದಲನೇ ಸಮೀಕರಣದಲ್ಲಿ ಉತ್ತರ ಸಿಗೋದು ಇಲ್ಲಿ ನಾವು ಅತಿ ಸರಳ ವಿಧಾನದಲ್ಲಿ ನಾವು ಬರ್ಕೋಬೇಕು ಅದಕ್ಕಿಂತ ಮುಂಚೆ ಇದು ನಾವು ಬೋರ್ಡ್ಮಾಸ್ ರೂಲ್ ಮುಖಾಂತರ ಈ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಗಳನ್ನು ಮಾಡಬೇಕಾಗುತ್ತೆ ಬೋರ್ಡ್ಮಾಸ್ ಅಂದ್ರೆ ಬ್ರಾಕೆಟ್ ಆರ್ಡರ್ ಡಿವೈಡ್ ಮಲ್ಟಿಪ್ಲಿಕೇಶನ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಕನ್ನಡದಲ್ಲಿ ಬ್ರಾಕೆಟ್ ಅಂದ್ರೆ ನನಗೆ ಅದರ ಅರ್ಥ ಗೊತ್ತಿಲ್ಲ ಬ್ರಾಕೆಟ್ ಇರುತ್ತೆ ಸೋ ಆರ್ಡರ್ ಅಂದ್ರೆ ಕ್ರಮವಾಗಿ ಅಂದ್ರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ಸ್ ಕ್ಯೂಬ್ ಇರುತ್ತೆ ಡಿವೈಡ್ ಅಂದ್ರೆ ಭಾಗಾಕಾರ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಅಡಿಷನ್ ಅಂದ್ರೆ ಕೂಡಿಸುವುದು ಸಬ್ಸ್ಟ್ರಾಕ್ಷನ್ ಅಂದ್ರೆ ಕಳೆಯುವುದು ಈ ಆಧಾರದಲ್ಲಿ ನಾವು ಆ ಮ್ಯಾಥಮೆಟಿಕಲ್ ಪ್ರೋಗ್ರೆಷನ್ ಗಳನ್ನು ಮಾಡಬೇಕಾಗುತ್ತೆ ಸೋ ಇಲ್ಲಿ 10 ನಾವು ಅರ್ಥ ಮಾಡ್ಕೊಳ್ಳ್ರಿ ಮೊದಲನೇದು ಭಾಗಾಕಾರ ಅಂದ್ರೆ ಯಾವುದಿದೆ ಪ್ಲಸ್ ಇದೆ ಇಲ್ಲಿ ಭಾಗಾಕಾರ ಚಿಹ್ನೆ ಬದಲಾಗಿ ಪ್ಲಸ್ 5 ಅಂದ್ರೆ ಮೈನಸ್ ಬದಲಾಗಿ ಮೈನಸ್ ಅಂದ್ರೆ ಯಾವುದಿದೆ ಗುಂಡ್ಲೆ ಚಿಹ್ನೆ ಸೋ 4 ಅಂದ್ರೆ ಗುಣಾಕಾರ ಚಿಹ್ನೆ ಬದಲಾಗಿ ಮೈನಸ್ ಚಿಹ್ನೆ ಸೋ 18 ಸೋ ಇಲ್ಲಿ ಪ್ಲಸ್ ಬದಲಾಗಿ ಪ್ಲಸ್ ಅಂದ್ರೆ ಭಾಗಾಕಾರ ಚಿಹ್ನೆ 3 ಸೋ ಇದನ್ನ ನಾವು ಬೋರ್ಡ್ ಮಾಸ್ ರೀತಿಯಲ್ಲಿ ಮಾಡಬೇಕು ಮೊದಲು ಬ್ರಾಕೆಟ್ ಇಲ್ಲಿಲ್ಲ ಸೋ ಬ್ರಾಕೆಟ್ ಆರ್ಡರ್ ಮುಖಾಂತರ ಮೊದಲೇ ಬ್ರಾಕೆಟ್ ಇದ್ರೆ ನಾವು ಅದನ್ನ ಬಿಡಿಸಬೇಕು ಆರ್ಡರ್ ಸ್ಕ್ವೇರ್ ರೂಟ್ ಇಲ್ಲ ಅದನ್ನ ಸ್ಕ್ವೇರ್ ರೂಟ್ ಆಗಿ ಮೊದಲು ತಗೋಬೇಕಾಗುತ್ತೆ ಅದು ಕೂಡ ಇಲ್ಲ ಡಿವೈಡ್ ಮೊದಲು ನಾವು ಡಿವೈಡ್ ಮಾಡಬೇಕು ಸೋ ಪ್ಲಸ್ ಅನ್ನ ಹಾಗೆ ರೀತಿಯಡಿ ಇಂಟು 4 ಮೈನಸ್ ಸೋ ಇಲ್ಲಿ ಮೊದಲು ನಾವು ಡಿವೈಡ್ ಮಾಡ್ಬೇಕು ನೋಡ್ರಿ ಡಿವೈಡ್ ಅನ್ನ ಮೊದಲು ಮಾಡ್ಕೊಂಡು ಉಳಿದಿದ್ದು ನಾವು ನೆಕ್ಸ್ಟ್ ಹೋಗ್ಬೇಕು 18 ನಾವು 3 ರಿಂದ ಭಾಗಿಸಿದಾಗ ನಮಗೆ ಬರೋದು 6 3 18 ಅಂದ್ರೆ 6 ಡಿವೈಡ್ ಆದ ನಂತರ ಮಲ್ಟಿಪ್ಲೈ ಮಾಡಬೇಕು 10 ಪ್ಲಸ್ ಸೋ ಮಲ್ಟಿಪ್ಲೈ ಮಾಡ್ರಿ 5 4 20 ಮೈನಸ್ 6 ಸೋ ನಾವು ಮಲ್ಟಿಪ್ಲಿಕೇಶನ್ ಆದ ನಂತರ ಅಡಿಷನ್ ಅಂದ್ರೆ ಕೂಡಿಸಬೇಕು ಸೋ ಅಂದ್ರೆ 10 ಪ್ಲಸ್ 20 30 ಮೈನಸ್ 6
ಸೊ ಅದೆಲ್ಲ ಆದ ನಂತರ ನಮಗೆ ಸಬ್ಸ್ಟ್ರಾಕ್ಷನ್ ಇದೆ, ಬೋರ್ಡ್ ಮಾಸ್ ಇಂಪ್ಯಾಕ್ಟ್ ಭಾಳ ಇಂಪಾರ್ಟೆಂಟ್. ಸೊ ಇದರ ಮೇಲೆ ನಾನೊಂದು ವಿಡಿಯೋ ಮಾಡ್ತೀನಿ. ಸೊ ಇದನ್ನ ಪ್ರತಿಯೊಂದು ನಾವು ಗಣಿತ ಲೆಕ್ಕಗಳಲ್ಲಿ ಈ ರೀತಿಯಾದಂಥ ಆ ಸಮೀಕರಣ ಆಗಿರಬಹುದು ಅಥವಾ ಇನ್ನಿತರ ಅಂಕಿ ಸಂಖ್ಯೆಗಳ ಆಧಾರಿತ ಮತ್ತು ಈ ಒಂದು ಚಿಹ್ನೆಗಳ ಆಧಾರಿತದ ಲೆಕ್ಕಗಳಲ್ಲಿ ಸಂಪೂರ್ಣವಾಗಿ ಬಳಕೆಗೆ ಬರುತ್ತೆ 24. ಸೊ ಇದರ ಉತ್ತರ ಮೊದಲನೇ ಉತ್ತರನೇ ಇದರ ಉತ್ತರ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಈ ಉಳಿದ ಸಮೀಕರಣಗಳನ್ನು ನೀವು ಬೋರ್ಡ್ ಮಾಸ್ ಅಲ್ಲಿ ಮತ್ತು ಈ ಒಂದು ಚಿಹ್ನೆಗಳನ್ನು ಉಪಯೋಗಿಸಿ ವಿದ್ಯಾರ್ಥಿಗಳು ಈ ರೀತಿಯಾದಂಥ ಈ ಉಳಿದ ಲೆಕ್ಕಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇವುಗಳನ್ನು ನೀವು ಮತ್ತೆ ಮತ್ತೆ ಬರೆದುಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ನೀವು ಮಾಡುವಂಥ ಈ ಮಾನಸಿಕ ಸಾಮರ್ಥ್ಯದ ಲೆಕ್ಕಗಳಲ್ಲಿ ನಿಮಗೆ ಒಂದು ಸರಳವಾದಂಥ ವಿಧಾನ ನೀವಾಗಿ ನೀವೇ ಏನ್ ಮಾಡಬಹುದು, ಕಂಡು ಹಿಡಿಯಬಹುದು. ಮತ್ತು ಇವುಗಳನ್ನು ನೀವೇನ್ ಮಾಡ್ರಿ, ಹೆಚ್ಚಿನ ನಿಮ್ಮ ಆತ್ಮೀಯ ನಿಮ್ಮ ಗೆಳೆಯರು ಮತ್ತು ನಿಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಏನ್ ಮಾಡ್ರಿ, ಇದನ್ನ ಹಂಚಿಕೊಡ್ರಿ. ಓಕೆ, ಪ್ಲೀಸ್ ಫಾಲೋ ಮೈ ಪೇಜ್. ಥ್ಯಾಂಕ್ ಯು ಒನ್ಸ್ ಅಗೇನ್.